ಲಲಿತಾ ಸಹಸ್ರನಾಮ ಶ್ಲೋಕ ಪರಿಹಾರಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಇದು ವೇದಿಕ್ ರೂಟ್ಸಲ್ಲಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ನೋಡಿದ್ದು ಕೇಳಿದ್ದು ಮತ್ತು ಓದಿದ್ದು ಈ ಸಂಗ್ರಹವೇ ನಾನು ನಿಮಗೆಲ್ಲ ತಿಳಿಸ್ತಾ ಇರೋದು ಈ ಲಲಿತಾ ಸಹಸ್ರನಾಮದಲ್ಲಿ ನಾನು ಮುಂಚೆ ಹೇಳಿದ ಹಾಗೆಯೇ ಏನು ಕೊಟ್ಟಿಲ್ಲ ತಾಯಿ ನಮಗೆ ಎಲ್ಲವನ್ನ ಕೊಟ್ಟಿದ್ದಾಳೆ ಮತ್ತೆ ಯಾವುದಕ್ಕೆ ಪರಿಹಾರ ಇಲ್ಲ ಅಂತ ಹುಡುಕಬೇಕಾಗುತ್ತೆ ಅಂದರೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ ಮತ್ತು ಬಂದು ಬಳಗ ತಾಯಿ ತಂದೆ ಯಾರೂ ಕೊಡಲಾಗದಂತಹ ಮುಕ್ತಿಯನ್ನ ಬ್ರಹ್ಮಾನಂದವನ್ನ ಪ್ರಸಾದಿಸೋಳು ಲಲಿತಾ ಪರಮೇಶ್ವರಿ ಮಾತ್ರ ಆಕೆ ಲಲಿತಾ ಸಹಸ್ರನಾಮ ಪಾರಾಯಣ ಸ್ತೋತ್ರ ಹೇಳಿದ್ರೇ ಸಾಕು ಪ್ರೀತಾಳಾಗ್ಬಿಡ್ತಾಳೆ ಪ್ರಸಾದವನ್ನು ಕೊಟ್ಬಿಡ್ತಾಳೆ ಅದರಲ್ಲಿ ಮಾತೆಗಳಿಗೆ ಮಾತೆಯಾದ ಶ್ರೀಮಾತೆ ನಮಗೆ ಎಲ್ಲವನ್ನ ಕೊಟ್ಟಾಗ ಆಪತ್ತುಗಳು ಬಂದಾಗ ಕೂಡ ಆಕೆ ಕಾಪಾಡ್ತಾಳೆ ಅಲ್ವಾ ಈಗ ಆಕೆ ಒಂದು ಮಹಾ ಮಾತೃತ್ವಕ್ಕೆ ಹೆಗ್ಗುರುತು ಅಂತ ಹೇಳಬೇಕು ಅಂದರೆ ತಾಯಿ ತಾಯಿ ಅಂದಾಗ್ಲೇ ನಾವು ಅರ್ಥ ಮಾಡ್ಕೋಬೇಕು ಆಕೆಯಲ್ಲಿ ಮಾತೃತ್ವ ಇದ್ದೇ ಇರುತ್ತೆ ಯಾಕಂದರೆ ತಾಯಿ ಅಂದಾಗೆಯೇ ವಾತ್ಸಲ್ಯ ಅಂಬುದಿ ಸ್ವರೂಪಿಣಿ ಕರುಣಾರಸ ಸ್ವರೂಪಿಣಿ ಅಂತೆಲ್ಲವನ್ನ ಹೇಳ್ಬಿಡ್ಬೋದು ಅಂತಹ ತಾಯಿ ನಮಗೆ ಆಪತ್ತು ಬಂದಾಗ ನಾವು ಆಕೆಯ ಪಾದಗಳನ್ನು ಹಿಡಿದು ಅಮ್ಮ ಕರುಣಿಸು ಅಮ್ಮ ನನಗೆ ಕಾಪಾಡು ಅಂತ ಬೇಡ್ಕೊಂಬಿಟ್ರೆ ಆಕೆ ಬಿಡ್ತಾಳ ಬಿಡೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಅಪಾರ ಮಾತೃ ಮಮತೆಯುಳ್ಳ ಶ್ರೀಮಾತೆ ಒಂದು ಎಲ್ಲದಕ್ಕೂ ಮಾತೆ ಅಂತ ಹೇಳ್ಬೋದು ಅಂದರೆ ಒಂದು ಏನು ಕೊಡೋದಿಲ್ಲ ಎಲ್ಲವನ್ನ ಕೊಡ್ತಾಳೆ ಆಕೆಯ ಅಪಾರ ಕರುಣೆಗೆ ಪಾತ್ರರಾಗ್ಬಿಟ್ರೆ ಆಕೆ ನಮ್ಮನ್ನು ಎಂತಹ ಆಪತ್ತೆ ಇರಲಿ ಅದರಿಂದ ಬೇಗನೆ ಪಾರು ಮಾಡ್ತಾಳೆ ಬೇಗನೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ದೇವರೇ ಆಗಲಿ ಯಾರೇ ಆಗಲಿ ನಮ್ಮನ್ನು ಕಾಪಾಡಬೇಕು ಅಂದರೆ ನಮ್ಮ ಪ್ರಾರಬ್ಧ ಕರ್ಮ ಸೆವಿಬೇಕು ಪ್ರಾರಬ್ಧ ಕರ್ಮ ಕೊನೆಗಾಣಬೇಕು ಈಗ ನಾವು ತಾಯಿಯ ಕಾಲು ಆಶ್ರಯ ಹಿಡಿದು ಬೇಡ್ಕೊಂಡಿಲ್ಲ ಆಕೆಯನ್ನು ಒಂದು ಭಕ್ತಿಯಿಂದ ನಾವು ಬೇಡ್ಕೊಂಡಿಲ್ಲ ಅಂದರೂ ಕೂಡ ನಮ್ಮ ಪಾಕ ಪಾಪಕರ್ಮ ಸವಿಯೋದು ಬಹಳ ಬಹಳ ವರ್ಷಗಳು ಅಥವಾ ಬಹಳ ಬಹಳ ಜನ್ಮಗಳೇ ತಗೊಳ್ಳುತ್ತೆ ಅಂದರೆ ಹುಟ್ಟು ಸಾವು ಹುಟ್ಟು ಸಾವು ಆಗಿ 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 ನಮ್ಮ ಪಾಪಕರ್ಮಗಳು ಸವಿಯುತ್ತೆ ಆದರೆ ತಾಯಿ ಪಾದ ಕಮಲ ಹಿಡಿದು ಭಕ್ತಿಯಿಂದ ಬೇಡ್ಕೊಂಡ್ಬಿಟ್ರೆ ಆಕೆ ಏನು ಮಾಡ್ತಾಳೆ ನಮ್ಮ ಕರ್ಮಗಳನ್ನು ಒಂದು ತಿಂಗಳಲ್ಲಿ ಕಳಿಬೋದು ಇಲ್ಲ ಆರು ತಿಂಗಳಲ್ಲಿ ಕಳಿಬೋದು ಇಲ್ಲ ಒಂದು ವರ್ಷದಲ್ಲಿ ಕಳಿಬೋದು ಒಟ್ಟಲ್ಲಿ ಕಳೆದೇ ಕಳೀತಾಳೆ ಆ ಕರ್ಮ ಕಳೆದಿದ ತಕ್ಷಣವೇ ಆಕೆಯ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ಬಿಡ್ತೀವಿ ಆಗ ಎಂತಹ ಆಪತ್ತುಗಳಿರಲಿ ಎಲ್ಲ ರೀತಿಯ ಸರ್ವ ಆಪತ್ತುಗಳಿಂದ ಆಕೆ ಕಾಪಾಡ್ತಾಳೆ ಈಗ ಆಕೆಯನ್ನು ಕಾಪಾಡಬೇಕು ಅಂದಾಗ ಲಲಿತಾ ಸಹಸ್ರನಾಮದ ಸರ್ವ ಪದ್ವಿ ನಿವಾರಿಣಿ ಅಂತ ಒಂದು ಇದಿದೆ ಅದನ್ನು ಹೇಳ್ಕೋಬೇಕಾಗತ್ತೆ ಓಂ ಶ್ರೀ ಸರ್ವ ಪದ್ವಿ ನಿವಾರಿಣ್ಯೈ ನಮಃ ಓಂ ಶ್ರೀ ಸರ್ವ ಪದ್ವಿ ನಿವಾರಿಣ್ಯೈ ನಮಃ ಓಂ ಶ್ರೀ ಸರ್ವ ಪದ್ವಿ ನಿವಾರಿಣ್ಯೈ ನಮಃ ಈ ಒಂದು ನಾಮವನ್ನ ತಾಯಿಯನ್ನು ಬೇಡ್ಕೊಂಡು ನನಗೆ ನನಗೆ ಈ ಕಷ್ಟ ಇದೆ ನನಗೆ ಈ ಆಪತ್ತು ಬಂದಿದೆ ಅಮ್ಮ ಕಾಪಾಡಮ್ಮ ಅಮ್ಮ ನಂದು ಏನು ತಪ್ಪಿದ್ರೂ ಕ್ಷಮಿಸಿಬಿಡು ನಾನು ಜ ಈ ಈ ಜನ್ಮದಲ್ಲಿ ಅಂತಲ್ಲ ಯಾವ ಜನ್ಮದಲ್ಲಿ ಏನು ಮಾಡಿದ್ದೀನಿ ಅಥವಾ ಈ ಜನ್ಮದಲ್ಲಿ ಏನೇನು ಮಾಡಿದ್ದೀನಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಏನೇ ಮಾಡಿದ್ರೂ ಕೂಡ ನನ್ನನ್ನು ಕ್ಷಮಿಸಿ ಈ ಆಪತ್ತುಗಳಿಂದ ಕಾಪಾಡು ಅಂತ ಬೇಡಿಕೊಂಡು ಓಂ ಶ್ರೀ ಸರ್ವಾಪದ್ವಿ ನಿವಾರಣ್ಯ ನಮಃ ಅನ್ನುವ ನಾಮವನ್ನ ಪ್ರತಿ ದಿನ ನೂರ ಎಂಟು ಬಾರಿ ಅಥವಾ ಪ್ರತಿದಿನ ದಿನ ಒಂದು ಗಂಟೆಗಳ ಕಾಲ ನೂರ ಎಂಟು ಅಂತ ಎಣಿಸ್ಕೊಳ್ದೆ ಹೇಳ್ಕೊಳ್ತಾ ಹೋಗ್ಬಿಡಿ ಆಕೆ ಕರುಣಾರಸ ಬರಿತಾಳಾಗ್ತಾಳೆ ಅಮ್ಮ ಅಲ್ವಾ ಕಾಪಾಡೇ ಕಾಪಾಡ್ತಾಳೆ ಆದ್ದರಿಂದ ನಿಮಗೆ ಯಾವುದೇ ರೀತಿಯ ಆಪತ್ತಿರಲಿ ಯಾವುದೇ ರೀತಿಯ ಸಂಕಟ ತೊಂದರೆಗಳು ವಿಪತ್ತುಗಳು ಏನೇ ಇರಲಿ ಅಮ್ಮನನ್ನು ಆಶ್ರಯಿಸಿಬಿಡಿ ತಾಯಿಯನ್ನು ಬಿಡ್ಕೊಂಬಿಡಿ ಸಾಕು ಇದೇ ರೀತಿ ಲಲಿತಾ ಸಹಸ್ರನಾಮದ ಒಂದೊಂದೇ ಒಂದು ಕಷ್ಟಗಳಿಗೆ ತೊಂದರೆಗಳಿಗೆ ಪರಿಹಾರ ಸೂಚಿಸುವ ಒಂದೊಂದು ನಾಮವನ್ನು ನಾನು ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಇವೆಲ್ಲ ಸಿಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲವೂ ನಿಮಗೆ ಸುಲಭವಾಗಿ ಬೇಗ ವಿಡಿಯೋಗಳು ಸಿಗುತ್ತೆ ಮತ್ತೆ ಈ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಯಾವುದೇ ರೀತಿಯ ಶುಲ್ಕ ಇಲ್ಲ ಹಣ ಇಲ್ಲ ಏನೂ ಇಲ್ಲ ಸಂಪೂರ್ಣ ಉಚಿತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಈ ಲಲಿತಾ ಸಹಸ್ರ ನಾಮದ ಒಂದು ನಾಮವನ್ನು ನಾನು ಹಾಕುವ ನಿಮಗೆ ಯಾವ ತೊಂದರೆ ಇದೆಯೋ ಅದನ್ನು ನೋಡ್ಕೊಳ್ಳಿ ಆ ತೊಂದರೆಗೆ ಅನುಗುಣವಾಗಿ ನೀವು ಅದನ್ನು ಮಾಡ್ತಾ ಹೋಗಿ ನಿಮಗೆ ಇನ್ನೂ ಯಾವುದಾದ್ರೂ ತೊಂದರೆಗೆ ಯಾವುದಾದ್ರೂ ನಾಮ ಬೇಕು ಲಲಿತಾ ಸಹಸ್ರನಾಮದ ಯಾವ ನಾಮ ಜಪಿಸ್ಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇನ್ನು ಮತ್ತೊಂದು ನಾಮದೊಂದಿಗೆ ಭೇಟಿಯಾಗ್ತೀನಿ ನಮಸ್ಕಾರ